जय गौरी जगदीश्वरी, जय गौरी जगदीश्वरी। सुमधुर गाना सुललित ताना, वेणुविना सुधामयी दाना। हाडलु निंत्रे अप्प स्वरमांत्रिक, ಬಾಯಿ ತೆರೆದ್ರೆ ಮಗಳು ಗಾನ ಸರಸ್ವತಿ, ಪುಟಾಣಿಗಳಿಬ್ಬರು ಮರಿ ಕೋಗಿಲೆಗಳು, ಅಮ್ಮನು ಯಾರಿಗೇನು ಕಮ್ಮಿ ಇಲ್ಲ. ನಿಜ ಹೇಳಬೇಕಂದ್ರೆ ಇಡೀ ಕುಟುಂಬಕ್ಕೆ ಸಾಕ್ಷಾತ್ ಶಾರದೆಯೇ ಒಲಿದಿದ್ದಳು. ಗಾಯನದ ಮೂಲಕವೇ ಅಪ್ಪಟ ಗ್ರಾಮೀಣ ಪ್ರತಿಭೆಯ ಇಡೀ ಕುಟುಂಬ ಕರುನಾಡಿನ ಗಮನ ಸೆಳೆದಿದೆ. ಕಷ್ಟ ನೋವು ಬಡತನ ಎಲ್ಲವನ್ನೂ ಮೆಟ್ಟಿ ನಿಂತವರಿಗೆ ಈಗ ಪ್ರತಿಭೆಯೇ ಕೈ ಹಿಡಿದಿದೆ. ಸುಮಧುರ ಕಂಠಸಿರಿ ಮೂಲಕವೇ ಜನಮನ ಗೆದ್ದಿದ್ದ ಪ್ರಗತಿ ಬಡಿಗೇರ್ ಈಗ ಸರಿಗಮಪ 19ನೇ ಸೀಸನ್ ಪಟ್ಟ ಅಲಂಕರಿಸಿದ್ದಾಳೆ. ಈ ಸಂಪಾದನೆ ದೇವರ ಕೃಪೆ ಇರಲಿ. ಸ್ವರಗಳ ಆರಾಧನೆ ಮಾಡಿದಕ್ಕೆ ಸರಸ್ವತಿ ಕೊಟ್ಟಿರುವಂತಹ ಪ್ರಶಸ್ತಿ ಇದೆ. ಇಲ್ಲದೆಯೇ ಗೆಲುವಿನ ಗುರಿ ಮುಟ್ಟಿದ್ದಾಳೆ. ಅಪ್ಪಟ ಹಳ್ಳಿ ಪ್ರತಿಭೆಯಾದ ಪ್ರಗತಿ ಪ್ರತಿಭೆಗೆ ಗೆಲುವಿನ ಕಿರೀಟ ಸಿಕ್ಕಿದೆ. ಪ್ರಗತಿ ಬಡಿಗೇರ್ ಯಾರು? ತನ್ನ ಗಾಯನದ ಮೂಲಕವೇ ಎಲ್ಲರ ಮನಗೆದ್ದ ಪ್ರತಿಭೆಯ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತೇವೆ. ಅದಕ್ಕೂ ಮುನ್ನ ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಪ್ರಗತಿ ಬಡಿಗೇರ್ ತಂದೆ ಬಸವರಾಜ್ ಮೂಲತಃ ಬಾಗಲಕೋಟೆ ಜಿಲ್ಲೆಯ ಪಟ್ಟದಕಲ್ಲು ಗ್ರಾಮದವರು. ಡ್ರಾಯಿಂಗ್ ಟೀಚರ್ ಆಗಿರುವ ಬಸವರಾಜ್ ಪತ್ನಿ ಮಕ್ಕಳ ಜೊತೆಗೆ ಪ್ರಸ್ತುತ ಕೊಡಗಿನ ಕುಶಾಲನಗರದಲ್ಲಿ ವಾಸವಾಗಿದ್ದಾರೆ. ಈ ಕುಟುಂಬದ ವಿಶೇಷ ಅಂದ್ರೆ ಎಲ್ಲರೂ ಕೂಡ ಹಾಡು ಹಾಡ್ತಾರೆ. ಡ್ರಾಯಿಂಗ್ ಟೀಚರ್ ಆಗಿರುವ ಬಸವರಾಜ್ಗೆ ಸಂಗೀತ ಸರಸ್ವತಿ ವರದಾನವಾಗಿ ಒಲಿದಿದ್ದಾಳೆ. ಆಗಾಗ ಕಾರ್ಯಕ್ರಮಗಳಲ್ಲೂ ಹಾಡು ಹಾಡುತ್ತಾರೆ. ಮಕ್ಕಳಿಗೂ ಸಂಗೀತದ ಬಗ್ಗೆ ಹೆಚ್ಚು ಆಸಕ್ತಿ ಇದ್ದಿದ್ದನ್ನು ಕಂಡು ತಮ್ಮೆಲ್ಲ ಸಂಗೀತ ಕಲೆಯನ್ನು ಮಕ್ಕಳಿಗೆ ಧಾರೆ ಎರೆದಿದ್ದಾರೆ. ಇನ್ನು ಅಪ್ಪನ ಮಾರ್ಗದರ್ಶನ ಮತ್ತು ರೇಡಿಯೋದಲ್ಲಿ ಹಾಡುಗಳನ್ನು ಕೇಳುತ್ತಲೇ ಪ್ರಗತಿ ಸಂಗೀತದ ಅಭ್ಯಾಸ ರೂಢಿಸಿಕೊಂಡಿದ್ದಾಳೆ. ಎಲೆಮರೆ ಕಾಯಿಯಂತಿದ್ದ ಪ್ರಗತಿಗೆ ಬೆಳಕಾಗಿದ್ದು ಜೀ ಕನ್ನಡದಲ್ಲಿ ಪ್ರಸಾರವಾಗುವ ಸರಿಗಮಪ ರಿಯಾಲಿಟಿ ಶೋ. ಪ್ರತಿ ಸೀಸನ್ನಲ್ಲೂ ಅಪರೂಪದ ಪ್ರತಿಭೆಗಳನ್ನ ಹೆಕ್ಕಿ ತರುವ ಸರಿಗಮಪ ತಂಡಕ್ಕೆ ಈ ಬಾರಿ ಸಿಕ್ಕಿದ್ದೆ ಈ ಪ್ರಗತಿ ಬಡಿಗೇರ್. ಮನೆಯಲ್ಲಿ ಅಷ್ಟೇನೂ ಅನುಕೂಲರಸ್ತರಲ್ಲದಿದ್ದರೂ ಪ್ರಗತಿಗೆ ಪ್ರತಿಭೆ ಕೈ ಹಿಡಿದಿತ್ತು. ಇದೇ ಕಾರಣಕ್ಕೆ ಸರಿಗಮಪ 19ನೇ ಸೀಸನ್ಗೆ ಆಯ್ಕೆಯಾಗಿದ್ದಳು. ಆರಂಭದಲ್ಲಿ ಸ್ಟೇಜ್ ಮೇಲೆ ನಿಲ್ಲೋಕೂ ಭಯ ಪಡ್ತಿದ್ದ ಪ್ರಗತಿಗೆ ನಾದಬ್ರಹ್ಮ ಹಂಸಲೇಖ ಧೈರ್ಯ ತುಂಬಿದ್ರು. ವಿಜಯ್ ಪ್ರಕಾಶ್ ಅರ್ಜುನ್ ಜನ್ಯ ಹುರಿದುಂಬಿಸಿದ್ರು. ಇನ್ನು ಗಾಯಕಿ ಇಂದೂ ನಾಗರಾಜ್ ಪ್ರಗತಿಗೆ ಮೆಂಟರ್ ಆಗಿ ಸಿಕ್ಕಿದ್ರು. ಹೀಗಾಗಿ ವಾರದಿಂದ ವಾರಕ್ಕೆ ಇಡೀ ಕರುನಾಡೆ ತಲೆದೂಗುವ ರೀತಿಯಲ್ಲಿ ಹಾಡುತ್ತಾ ಬಂದಿದ್ದಳು ಪ್ರಗತಿ. ತಂದೆ ತಂಗಿಯರ ಜೊತೆಗೂ ವೇದಿಕೆ ಹಂಚಿಕೊಂಡಿರುವ ಪ್ರಗತಿಯನ್ನ ಕಂಡರೆ ಎಲ್ಲರಿಗೂ ಪ್ರೀತಿ ಮತ್ತು ಮೆಚ್ಚುಗೆ. ಇನ್ನು ಕೊಪ್ಪಳದಲ್ಲಿ ಸರಿಗಮಪ ಸೀಸನ್ 19 ಗ್ರ್ಯಾಂಡ್ ಫಿನಾಲೆ ನಡೆದಿದ್ದು ಅಂತಿಮ ಹಂತದಲ್ಲಿ ಪ್ರಗತಿ, ಶಿವಾನಿ ಹಾಗೂ ತನುಶ್ರೀ ಇದ್ದರು. ಮೂವರಲ್ಲಿ ಯಾರು ಗೆಲ್ಲುತ್ತಾರೆ ಅನ್ನೋ ಕುತೂಹಲ ಹುಟ್ಟಿತ್ತು. ಕೊನೆಗೂ ಪ್ರಗತಿ ಗೆದ್ದು ಬೀಗಿದ್ದಾಳೆ. ರಾಕ್ ಸಿಂಗರ್ ಶಿವಾನಿ ರನ್ನರ್ ಅಪ್ ಆಗಿದ್ದಾಳೆ. ವಿನ್ನರ್ ಆದ ಪ್ರಗತಿ ಬಡಿಗೇರ್ಗೆ ನೆಲಮಂಗಲ ಪ್ರಾಜೆಕ್ಟ್ನಲ್ಲಿ 21 ಲಕ್ಷ ಮೌಲ್ಯದ 30-40 ಅಡಿಯ ಸೈಟ್ ಸಿಕ್ಕಿದೆ. ಮೊದಲ ರನ್ನರ್ ಅಪ್ ಶಿವಾನಿಗೆ 20 ಲಕ್ಷ ರೂಪಾಯಿ ಕ್ಯಾಶ್ ಸಿಕ್ಕಿದೆ. ಹಾಗೆ ಎರಡನೇ ರನ್ನರ್ ಅಪ್ ತನುಶ್ರೀಗೆ 5 ಲಕ್ಷ ರೂಪಾಯಿ ಎಲೆಕ್ಟ್ರಿಕ್ ವಾಹನ ಹಾಗೂ 5 ಲಕ್ಷ ರೂಪಾಯಿ ನಗದು ದೊರೆತಿದೆ. ಮಗಳು ಪ್ರಗತಿಯ ಗೆಲುವು ಕಂಡ ತಂದೆ ಬಸವರಾಜ್ ಖುಷಿಗೆ ಪಾರವೇ ಇರಲಿಲ್ಲ. ಪ್ರಗತಿ ವಿನ್ನರ್ ಎಂದು ಅನೌನ್ಸ್ ಆಗ್ತಿದ್ದಂತೆ ಆನಂದದಿಂದ ಕಣ್ಣೀರಿಟ್ಟಿದ್ದಾರೆ. ಅರ್ಜುನ್ ಜನ್ಯ ಪ್ರಗತಿಗೆ ಸಿನಿಮಾದಲ್ಲಿ ಹಾಡು ಹಾಡಲು ಚಾನ್ಸ್ ಕೊಡೋದಾಗಿ ಹೇಳಿದ್ದಾರೆ. ಈ ಮೂಲಕ ಅಪ್ಪಟ ಹಳ್ಳಿ ಪ್ರತಿಭೆಯೊಂದು ಸಂಗೀತ ಲೋಕಕ್ಕೆ ಕಾಲಿಡುತ್ತಿದೆ. ಏನೇ ಹೇಳಿ, ಪ್ರಗತಿಗೆ ಗುರಿ ಕಡೆಗೆ ಗಮನ ಇತ್ತು, ಯಶಸ್ಸಿನೆಡೆಗೆ ಮನ ತುಡಿಯುತ್ತಿತ್ತು.
ಹೀಗಾಗಿ ಸಾಧನೆಯ ಹಾದಿಯಲ್ಲಿ ಅಪ್ಪ ದಾರಿದೀಪವಾಗಿದ್ರೆ ಮಗಳು ಸಾಧಿಸಿ ತೋರಿಸಿದ್ದಾಳೆ. ಅವಳ ಭವಿಷ್ಯ ಮತ್ತಷ್ಟು ಉಜ್ವಲವಾಗಲಿ, ಸಂಗೀತ ಲೋಕದಲ್ಲಿ ಮೆರೆಯಲಿ ಅಂತ ನಾವು ಕೂಡ ಹಾರೈಸೋಣ.